ग्रामीण भागदिंद बंದಂತ ಪ್ರತಿಯೊಂದು ಗ್ರಾಮದಿಂದ ಬಂದಂತ ಎಲ್ಲ ಗ್ರಾಮದ ಹಿರಿಯರೇ ಅಕ್ಕ ತಂಗಿಯರೇ ತಾಯಂದಿರೇ ಹಾಗೂ ಪತ್ರಕರ್ತರ ಮಿತ್ರರೇ, ನಾನು ಮೊದಲನೇದಾಗಿ ನಮ್ಮ ಸಂಘಟಕರಿಗೆ ಹೇಳಿದ್ದೇನೆ, ಸಂದೀಪ್ ಕಿಡಬಾಟಪ್ಪ ಅಂತ ಹೇಳಿದ್ದೇನೆ. ಕಾರ್ಯಕ್ರಮ ಮೊದಲ ಬಾರಿಗೆ ನಾವು ಸಾಯಂಕಾಲ ಇಡೋದಕ್ಕೆ ಯಾವಾಗಲೂ 11 ರಿಂದ 12 ಇಟ್ಟರೆ ಒಳ್ಳೇದಾಗದೆ ಹಾಕೋ ಜನ ಪಾಪ ದೂರಿಂದ ಬರ್ತಾರೆ, ಹೋಗ್ಲಿಕ್ಕೆ ಗಡ್ಬಡಿ ಮಾಡ್ತಕ್ಕಂಥ ಬಹಳಷ್ಟು ಇದೆ. ಇವರು ಮತ್ತೆ 4 ಗಂಟೆ ಸಂಜೆಗೆ ಇಟ್ಟರು, ಆಯಿತು ಆಗಲಿ. ಆದರೆ ಒಂದು ಇವತ್ತಿಂದ ಈ ಭಾಗದಲ್ಲಿ ಜನರ ತೀರ್ಮಾನ ಬಗ್ಗೆ ನಾನು ಹತ್ಪೂರ್ವಕವಾಗಿ ಕೈ ಮುಗಿದವನ್ನ ನಾವು ಪ್ರತಿನಿಧಿಸುತ್ತೇನೆ. ಯಾಕಪ್ಪ ಅಂದ್ರೆ ನಮ್ಮ ಸಂಘಟಕರು ಸ್ವಲ್ಪ ಒಂದು ಸಲ ಮೀಟಿಂಗ್ ಮಾಡಿ ನಾವು ಅವತ್ತು ಏನಾದ್ರು ಕೊಡೋಣಪ್ಪ ಗಿಫ್ಟ್ ಕೊಡೋಣ ತಂದರು. ನಾವು ಅಷ್ಟೇ ಬೇಡ ಗಿಫ್ಟ್ ಕೊಡೋಣ, ಮೊದಲು ನಮ್ಮ ಸಂಘಟನೆ ನೋಡೋಣ, ಆಮೇಲೆ ಸ್ಟಾರ್ಟ್ ಮಾಡೋದು ಹೇಳಿದೆ. ಯಾಕಂದ್ರೆ ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ಬಹುಶಃ ಮಹಾನ್ ನಾಯಕ ಕರ್ಕೊಂಡ್ ಬಂದಾಗ ಗಿಫ್ಟ್ ಕೊಟ್ಟಾಗ ಒಂದು 200-300 ಜನ ಕೊಡ್ಕೊಂತ ಬಹುಶಃ ಕಟ್ಬಿಡು ನೆನಪ. ಮಹಾನಾಯಕರನ್ನ ವಿಧಾನಸೌಧ ಮಾಡಿದ ಮಹಾನಾಯಕ ಕರ್ಕೊಂಡ್ ಬಂದು ಇದು ಸಭೆ ಮಾಡಿದ ಒಂದು 2-3 ಸಾವಿರ ಜನ ಕೊಡುದು, ಅದು ಗಿಫ್ಟ್ ಕೊಟ್ಟ ಗಿಫ್ಟ್ ಕೊಟ್ಟು 2-3 ಸಾವಿರ ಜನ ಕೊಡಿದ್ರು. ಎಷ್ಟು ಜನ ಕೂಡಿದ್ರು ಅಂದ್ರೆ ನಮ್ಮ ದೈವ, ಇಂತಹ ಜನರು ನಾವು ಪಡೆದ ನಂದಪ್ಪ ದೈವ. ಈ ಸಂದರ್ಭದಲ್ಲಿ ಪಕ್ಕದಲ್ಲೇ ಒಂದು ಪೆಂಡಲ್ ಹಾಕಿ ಕುಕ್ಕರ್ ಕೊಡತಾರೆ, ಅದು ಬಿಟ್ಟು ಇಲ್ಲಿ ಬಂದ್ರೆ ಅಂದ್ರೆ ಬಹಳ ಸಂತೋಷ. ಇಲ್ಲ ಪಕ್ಕದಾಗ ಕುಕ್ಕರ್ ಕೊಟ್ಟು ಮುದುಗ ಒಂದು ಇದ್ರಾಗ ಹೊಲ್ದಾಗ ಹಾಕಿ ಕುಕ್ಕರ್ ಕೊಡೋದ್ರು, ಆದ್ರೆ ಜನ ಬಿಟ್ಟು ಇಲ್ಲಿ ಬಂದ್ರೆ ಅಂದ್ರೆ ನಿಮ್ಮಂತ ಜನ ಪಡೆದದ್ದು ನನ್ನಂತ ಪುಣ್ಯ. ಮಿಕ್ಸರ್ಲಿಕ್ಕೂ ಎಲ್ಲ ಒಂದು ಕಡೆ ಮತ್ತೆ ನಾನು ಅದು ಬಹುಶಃ ಮೊನ್ನೆ ಕೊಟ್ಟಂತ ಒಂದು ಡಬ್ಬಿ ಮಾರ್ಕೆಟ್ನಲ್ಲಿ 70-80 ರೂಪಾಯಿ ಇರ್ಬೋದು. ಇವತ್ತು ಕೂಡ ಕೊಡುವಂತ ವಸ್ತು 600-800, ಎಷ್ಟತ್ತು 900, ಎಲ್ಲ ಕೂಡ 1000 ಇಡ್ರಿ. ಬಹುಶಃ ಇನ್ನೊಂದು ಅವ್ರನ್ನ ಕೊಡ್ಬೋದು, ಅವರು ಇನ್ನೊಂದು ಕೊಡ್ಬೋದು 3,000. ನಾವು 6,000 ಕೊಟ್ಟರೆ ಹೋಟ್ ಹಾಕಿರಿ ನಾವು. ನಾವು 6 ಚುನಾವಣೆ ಆಯ್ತು, ನಾ 6 ಚುನಾವಣೆ ಗೆದ್ದೀನಿ, ಯಾವಾಗ ರೂಪಾಯಿ ಕೊಟ್ಟಿಲ್ಲ. ಉಲ್ಟಾ ಜನ ನಮ್ಮ ಕೆಲಸ ಮಾಡಿದ್ರು ಪಾಪ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಗೋಕಾಕ್ ಭಾಗ ಜನ ಸ್ವತಃ ಗಾಡಿಗೂ ಅಡ್ಡಾಡಿ ಓಟಾಕಾರೆ. ಇದೆಲ್ಲ ದುರ್ದೈವ ನಮ್ಮ ಗ್ರಾಮೀಣ ಶಾಸಕ ನಾವ ತಂದು ಹೋಗೋಣ, ನಾವು ಬರ್ಬೋದು, ನಾವು ಪಡ್ಕೊಳ್ಳೋದು. ಅದಕ್ಕೆ ಒಂದು ದೇವಿ ಆಶೀರ್ವಾದ ಮಾಡಿ ಯಾವುದೋ ಪರಿಸ್ಥಿತಿ ತೆಗಿಲೇಬೇಕು ನಾವು. ಯಾಕಂದ್ರೆ ಅದು ಸಮಾಜಕ್ಕೆ ಬಹಳ ಕೆಟ್ಟ ಹೊಳ. ಯಾಕಂದ್ರೆ ಬಹಳಷ್ಟು ಜನ MLA ಆಗಿದ್ದಾರೆ. ನಾವೀಗ ಈ ಭಾಗದಲ್ಲಿ ನನ್ನ ರಾಜಕೀಯ ಜ್ಞಾನ ಇದ್ದಂಗೆ ನೋಡಿದ್ರು ಮಾಳಿಗೆ ಅವರು 3 ಸಲ ಆಗಿದ್ದಾರೆ ಮತ್ತು ತಿನೇಕರ್ 1 ಸಲ ಆಗಿದ್ದಾನೆ, ಸಂಜಯ್ ಪಾಟೀಲ್ 2 ಸಲ ಆಗಿದ್ದಾನೆ, ಅಭಯ ಪಾಟೀಲ್ ಮೊದಲು 15 ವರ್ಷ ಅದ್ರ ಪೂರ್ವ ಹಿಡಿಯಕ್ಕೆ ಬರ್ತಲ್ಲ. ಅದಕ್ಕೆ ಅವನ ಚುನಾವಣೆ ಮತ್ತಿಲ್ಲ. ಅವಾಗ ಮಾಳಿಗೆ ಅವ್ರ ಎಷ್ಟು ಸಂಭಾವಿತ ಮನುಷ್ಯ ಮತ್ತು ತಿನೇಕರ್ ಪಾಪೇಟ್ ಒಳ್ಳೆ ಮನುಷ್ಯ. ಸಂಜಯ್ ಪಾಟೀಲ್ ಸ್ವಲ್ಪ ರ್ಯಾಶ್ ಇದ್ದು ಅಂತೆ ಕ್ಯಾಟನ್ ಮಾಡಿಲ್ಲ ನಾವು ನೋಡಿದ ಪ್ರಕಾರ. ಈ ಶಾಸಕ ಆದ ನಂತರ ಈ ರೋಡ್ನಲ್ಲಿ ಎಷ್ಟು ಕ್ಲಬ್ ಅದು, ಎಷ್ಟು ಬಾರದು, ಇಲ್ಲಿ ಕಲಬ್ ಕಟ್ಟೋದು ಬಾರ್ ಇಟ್ಟೋದು ಈ ರೋಡ್ನಾಗ ಅವ್ರ ಚಮಚಗಳು. ಅದಕ್ಕೆ ದಯವಿಟ್ಟು ಈ ಶಾಸಕ ತೆಗಿಲೇಬೇಕು ನಾವು. ಎಷ್ಟು ಬೇಕಾದಾಗಲಿಲ್ಲ ಅಷ್ಟು ಮೇಲೆ ಜನ ಹೊರಟಾಗ್ರೆ ಅದೇನು ಮಾಡಕ್ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನ ಅಂತಿಮ. ನಾವು ಯಾಕೆ ಮಾತು ಹೇಳ್ತೇನಪ್ಪ ಅಂದ್ರೆ ಕಳೆದ 5 ವರ್ಷದಿಂದ ವಿಡಿಯೋ ನೋಡೋಣ ಅವ್ರ ಸ್ಟೈಲ್, ಶಾಸಕ ಸ್ಟೈಲ್. ಈಗಿನ ವಿಡಿಯೋ ನೋಡು, और ड्रेस गाड़ी ಮೊದಲಿಗೆ ನೋವಾಗ ನೋಡ್ರಿ ಈಗಿನ ಗಾಡಿ ನೋಡ್ರಿ ಎಲ್ಲಿ ಬರ್ತದ ಯಾರ್ದ ಜಲ ಮಷೀನ್ ಮಷೀನ್ದಾಗ ಏನಪ್ಪ ಯಾರ ಎಟ್ಟ ಕಾಂಟ್ಯಾಕ್ಟ್ ಅದ್ರಿ ಯಾಕಾರ ನೋಡ್ರಿ ಎಲ್ಲ ಶಾಸಕರ ಫಸ್ಟ್ ಇರುವುದಲ್ಲ ಆದ್ರೆ ಈ ಭಾಗ ಶಾಸಕರು ಯಾವುದೇ ಪರಿಸ್ಥಿತಿ ಏನ್ ಬೇಕಾದಲ್ಲ ಅವ್ರ ರೇಟ್ ಕಲ್ತ್ ಮಾಡಿದ್ರೆ 10 ಕೋಟಿ ಜಾಸ್ತಿ ಮಾಡೋದು मत मंदिर एमएलसी अद्कल मंदिर हाकि साल मत फैक्ट्री हाँ गौस रोकल अकस्मात ना मंत्री कंटिन्यू तुको ना मंत्री कंटिन्यू आग निज मुख गोल शासक ना मंत्री होता निज मुख गोतप्रे मगल मोम्मल मणि मगल इले अड्डा यहा माजी आयतल आव बता ना बहुश ना ऐन मणि हिड़ता मणि मनुष्य रमेश जारकिहोळी मणियूर मनुष्य रमेश जारकिहोळी जारकिहोळी कुटुंब अल ना कड़म होराट याक ना यश कारण अरे जनर बेंबल नम कड़े जनर आशीर्वाद नम मेल याक नम कड़े 30 वर्ष जारकिहोळी कुटुंब षड्यंत ना एंदो मुगिबेकु इंत बेट षड्यंत ना हल्ली बंद याकंद्रे देवर आशीर्वाद मत जनर आशीर्वाद जनर प्रीति नम अदे मुंदिन दिनदल्लि मत इन नम बहुश जनरल पत्रिका मित्र स्वल्प कन्फ्यूज है साहूकार बीजेपी मेले बीजेपी कार्यक्रम याकप अरे कार्यक्रम 70% बेरे पार्टी बता जिले नम ग्रामीण भाग 8 ZB मेबर अदाव 8 समिति अदाव 4 कांग्रेस अदाव 1 BJP ಇಲ್ಲಿ 4 ಮಂದಿ ಮೇಲೆ ಕೂತಾರೋ ಇಲ್ಲ 3 ಇಲ್ಲೇ ಬಂದ ಇಲ್ಲದ ನಾವು 5 ಮಂದಿ ಇಲ್ಲದ ಅಲ್ಲಿ ಕಾಂಗ್ರೆಸ್ 4 ಮಂದಿ ಜೆಡಿಪಿದರ ಬಿಜೆಪಿದರ ಸಮಿತಿ ನಾವು ಕರೆದಿಲ್ಲಪ್ಪ ಯಾಕಂದ್ರೆ ಸಮಿತಿಗೆ ನಾವು ಕರೆದಿಲ್ಲ ನಾವು ಮುಂದಿನ ದಿನದಲ್ಲಿ ಬಿಜೆಪಿ ಎಂಎಲ್ಎ ಮಾಡೋದು ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರಲ್ಲ ಅವ್ರ ಪರವಾಗಿ ಕೆಲಸ ಮಾಡೋದು ಬಿಜೆಪಿ ಜೆಂಡಾನ ಹಸ್ತೋನೋದು ಈ ಸಂದರ್ಭದಲ್ಲಿ ಎಲ್ಲ ಹೇಳಕ್ಕೆ ಇಚ್ಛೆ ಪಡ್ತಾರೆ ಈ ಭಾಗದಲ್ಲಿ ಬಹಳಷ್ಟು ನಾವು ಆಶಯ ಕೆಲಸ ಮಾಡಬೇಕಂತ ಆಶಯಲೇ ನಾವು ಕಳೆದ ಬಾರಿ ಕಾಂಗ್ರೆಸ್ ಮಾಡಿದ್ವಿ ಇದೇ ಮುಂದೆ ಕಾಂಗ್ರೆಸ್ ಮಾಡಿದ ಬಹುಶಃ ಇದರ 70% ಕಾಂಗ್ರೆಸ್ ಮಾಡಿದಾರೆ ಅಂದ್ರೆ ಇಲ್ಲೆಲ್ಲ ಅದಕ್ಕೆ ಅವರೆಲ್ಲ ಏನು ಅದಕ್ಕೆ ಮಾಡಿದ್ರು ಬಡವ ಒಂದು ಒಳ್ಳೆ ಮನತನ ಒಳ್ಳೆ ಹೆಣ್ಮಗಳು ಅದು ಮಾಡಿದ್ರು ಅದು ನಾವು ನಮಗೆ ಗುರುನ ಕೈತ ಅದಕ್ಕೆ ನಾವೆಲ್ಲ ಕೂಡ ಭೇಟಿ ಆಗ್ಬೇಕು ಅದಕ್ಕೆ ನೀವು ಎಂಎಲ್ ಸೆಲೆಕ್ಷನ್ ಇಂದ ಸ್ವಲ್ಪ ನಮ್ಮನ್ನು ತಪ್ಪಿದ ಸೀಟ್ ಬಂದಿದೆ ನಮ್ಮ ಪಕ್ಷದಲ್ಲಿ ಕೆಲವೊಂದು ಆಂತರಿಕ ಸಮಸ್ಯೆಯಿಂದ ನಮ್ಮಲ್ಲಿ ಆ ಸೀಟ್ ಬಂದಿದೆ ಅದಕ್ಕೆ 2 ಸೀಟ್ ಒಂದು ಲಕ್ಕನ್ ಜಾರಕಿಹೊಳಿ ಬರ್ತಿದ್ದ ಮತ್ತೆ ಸ್ಕೋಟ್ ಮಾಡಿ ಬರ್ತಾರೆ ಅವ್ರು ಸ್ವಯಂ ಅಪರಾಧದಿಂದ ನಮ್ಮ ಕೆಲವೊಂದು ನಾಯಕರ ಹುದ್ದಂಗಿ ಹಾಕೊಂಡು ಬಂದಂತ ನಾಯಕರಿಂದ ನಮ್ಮ ಪಕ್ಷ ಹಾಳಾಗಿದೆ ಹುದ್ದಂಗಿ ಹಾಕಿ ಬಂದಾರಲ್ಲ ನಮ್ಮ ಪಕ್ಷ ಅವರಿಂದ ನಮ್ಮ ಪಕ್ಷಕ್ಕೆ ಧೋಕಾಗೈತಿ ಆದ್ರೆ ಮುಂದಿನ ದಿನದಲ್ಲಿ ನಾ ಎಲ್ಲ ಶಕ್ತಿ ಹೆಚ್ಚಿ ಜಿಲ್ಲೆ 18 ಕ್ಷೇತ್ರದಲ್ಲಿ ತಿರುಗಾಡಿ ನಮ್ಮ ಮಂತ್ರಿ ಕೊಡ್ತಾರೋ ಬಿಡ್ತಾರೋ ಅವ್ರ ವರಿಷ್ಠ ಬಿಡುತ್ತೆ ನಮ್ಮ ಮಂತ್ರಿ ತೆರಿಗೆಸ್ಕೊಂಡಿಲ್ಲ ನಮ್ಮ ವಿರೋಧಿಗಳು ತೆರಿಗೆಸ್ಕೊಂಡಾರೆ ನಾ ತೆರಿಗೆಸ್ಕೊಂಡಿಲ್ಲ ನಾವಂತೆ ಮಂತ್ರಿ ಹಾಕೋ ಬಿಡ್ತು 18 ಕ್ಷೇತ್ರದಲ್ಲಿ ಈಗ 13 ನಾವು 14 ಮಾಡೋ ಪ್ರಯತ್ನ ಮಾಡ್ತೀವಿ ಮತ್ತೆ ಎಲ್ಲ ನಮ್ಮ ಶಾಸಕ ತಂಡ ಮುಂದಿನ ಪೂರ್ವ ಪ್ರಮಾಣದಲ್ಲಿ ನಮ್ಮ ವಿಜಯಟಾಗಿ ಮತ್ತೆ ಬಿಜೆಪಿ ಸರ್ಕಾರ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಇನ್ನೂ ಹೆಚ್ಚಿಗೆ ಭಾಷಣ ಮಾಡಬೇಕಾಯಿತು ಆ ಜನ ಬಹಳ ಹೆಣ್ಮಕ್ಳು ಬಹಳ ಅದಕ್ಕೆ ದಯವಿಟ್ಟು ಇಷ್ಟನ್ನು ಮುಗಿಸ್ತೇವೆ ದೊಡ್ಡ ಕಾರ್ಯಕ್ರಮ ಬೇಗ ಮುಗಿಸಬೇಡ ನಮಗೆ ಕೆಟ್ಟ ಅನಿಸುತ್ತೆ ಅನಿವಾರ್ಯ ಕಾರಣ ರಾತ್ರಿ ಇಲ್ಲಿಗೆ ನಾವು ಮುಟ್ಟು ಕಳಿಸ್ತೇವೆ ಮುಂದಿನ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಮತ್ತೆ ನಾವು ಯಾವುದೇ ಪರಿಸ್ಥಿತಿ ಬಿಜೆಪಿ ಸರ್ಕಾರ ಮಾಡೋಣ ಬಿಜೆಪಿ ಗ್ರಾಮೀಣ ಅಂತ ಹೇಳಿ ನಾನು ಮಾತನಾಡ್ತೀನಿ.